ನೀವು ಹೇಳಿದಿರ ಅಂತ ನಿಮ್ಮ ದಾರಿಗೆ ಬಂದರೆ ಇಡೀ ದೇಶದ ಜನತೆ ಕರ್ನಾಟಕವನ್ನು ಸೇರಿ ಏನು ಮಾಡಬೇಕು? ಅದರಿಂದ ಯಾರೋ ಮ್ಯಾನೇಜರ್ ಕೊಟ್ಟಾರೆ ಅಂದರೆ ಮ್ಯಾನೇಜರ್ ಹತ್ರ ಹೋಗಿ ಕೇಳಿ, ನೀವು ಯಾರು ಕೊಡ್ತೀನಿ ಅಂತ ಮ್ಯಾನೇಜರ್ ಹತ್ರ ಕೇಳಿ. ಕೇಂದ್ರ ಸರ್ಕಾರ ಮೇ 2ನೇ ತಾರೀಕು ಸಭೆ ಮಾಡಿ ಯಾವುದೇ ರಾಜ್ಯಗಳಿಗೆ ಈ ಥರ ಅಕ್ಕಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಮೇನಲ್ಲೇ ತೀರ್ಮಾನ ಮಾಡಿದ್ದಾರೆ. ರಿಸಲ್ಟ್ ಬಂದಿದ್ದು ಮೇ 13. ಅದಕ್ಕೆ ಮುಂಚೆನೇ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ, ಯಾವುದೇ ರಾಜ್ಯ, ಕರ್ನಾಟಕದ ಯಾವುದೇ ರಾಜ್ಯಗಳಿಗೂ ಈ ಥರದ ಅಕ್ಕಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಿದೆ. ಆದ್ದರಿಂದ ಇವತ್ತು ಈ ಗ್ಯಾರಂಟಿಗಳನ್ನು, ಮೋಸದ ಗ್ಯಾರಂಟಿ ಮಾಡಬೇಕಾದ್ರೆ ಈಗ ಎಲೆಕ್ಟ್ರಿಸಿಟಿ ಬಿಲ್ ಏರಿಕೆಯನ್ನು ಮಾಡಿದ್ದೀರ, ದರ ಈಗ ರೊಚ್ಚಿಗೆದ್ದಿದ್ದಾರೆ. ಬಸ್ಗಳಂತೂ ಮತ್ತು ಮುಂದೊಂದು ದಿನ ಟೈರ್ಗಳು ಇರಲ್ಲ, ತಯಾರಿ ಮಾಡ್ಕೊಬೇಕಲ್ಲ, ಏನೂ ತಯಾರಿ ಇಲ್ಲ. ತಯಾರಿ ಮಾಡಿದ್ರೆ ಜೋರಾಗಿ ಕಿತ್ತಾಕ್ತಾಯಿದ್ರು, ನೀವು ತಯಾರಿ ಮಾಡಿದರೆ ಜೋರಾಗಿ ಕಿತ್ತಾಕ್ತಾಯಿದ್ರು. ಕಿಟಕಿಯಿಂದ ಯಾಕೆ ನುಗ್ತಾ ಇದ್ರು? ಇಷ್ಟು ದಿನ ನುಗ್ಗದೇ ಇರೋರು ಈ ಕಿಟಕಿಯಿಂದ ಯಾಕೆ ನುಗ್ತಾ ಇದ್ದಾರೆ? ಡ್ರೈವರ್ಗಳನ್ನ ಯಾಕೆ ಹೊಡಿತಾ ಇದ್ದಾರೆ? ಕಂಡಕ್ಟರ್ಗಳನ್ನ ಯಾಕೆ ಹೊಡಿತಾ ಇದ್ದಾರೆ? ಅಂದರೆ ನಿಮ್ಮ ಏನು ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಒಂದು ಸರ್ಕಾರವಾಗಿ ನೀವು ಮಾಡ್ತಾ ಇಲ್ಲ, ಏನೋ ಡೊಂಬರಾಟಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನಿಮ್ಮ ತೀಟೆ ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇದರ ವಿರುದ್ಧವಾದಂಥ ನಮ್ಮ ಹೋರಾಟ ನಾವು ಮಾಡ್ತೀವಿ. ವಿಧಾನಸಭೆ ಶುರುವಾದರೂ ಕೂಡ 4ನೇ ತಾರೀಕಿಂದ, ರಾಜ್ಯಪಾಲರ ಭಾಷಣ ಆದಮೇಲೆ 4ನೇ ತಾರೀಕಿಂದ ನಾವೆಲ್ಲರೂ ಕೂಡ BJP ಎಲ್ಲ ನಮ್ಮ 66 ನಮ್ಮೆಲ್ಲ MLAಗಳು, MLCಗಳು ಎಲ್ಲರೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡೋ ಮುಖಾಂತರ ಈ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ತೀವಿ. ಹೇಳಿದ್ದೇನು ಮಾಡಿದ್ದೇನು, ಕಾಂಗ್ರೆಸ್ಸು ಒಂದು ಮೋಸಗಾರರ ಪಾರ್ಟಿ, ಇದು ನಮ್ಮ ಸ್ಲೋಗನ್. ಈ ಸ್ಲೋಗನನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಬಡವರ ಅನ್ನಕ್ಕೆ ಕನ್ನ ಹಾಕಬೇಡಿ ಕಾಂಗ್ರೆಸ್ ಅವರೇ.